ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜನವರಿ 22ರಂದು ಶ್ರೀರಾಮ ಮಂದಿರ ಲೋಕಾರ್ಪಣೆಯಾಗಿದ್ದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಕೋಟ್ಯಾಂತರ ಜನರ ಸಾಕಷ್ಟು ದಿನಗಳ ಕನಸು ನನಸಾಗಿದೆ. ಈ ಕ್ಷಣವನ್ನು ಪ್ರತಿಯೊಬ್ಬ ಭಾರತೀಯನು ಕೂಡ ಬಹಳ ಸಂಭ್ರಮದಿಂದ ಆಚರಿಸಿದರು. ರಾಮನು ಮರಳಿ ತನ್ನ ಮನೆಗೆ ಬಂದಿದ್ದು ಎಲ್ಲರಿಗೂ ಸಂತೋಷವೇ. ಆದರೆ ಇಲ್ಲಿ ಕೆಲವರು ವಿವಿಧ ರೀತಿಯ ಚರ್ಚೆಗಳನ್ನು ಮತ್ತು ವಿಮರ್ಶೆಗಳನ್ನು ಮಾಡುತ್ತಿದ್ದಾರೆ. ಅಯೋಧ್ಯೆ ರಾಮ ಮಂದಿರ, ಇದು ಭಾರತದ ಸುಪ್ರಸಿದ್ಧ ದೇವಾಲಯವಾಗಲಿದೆ. ಭಾರತದಲ್ಲಿ ಅತಿ ಭಕ್ತರನ್ನು ಸೆಳೆಯುವ ಏಕೈಕ ದೇವಾಲಯ, ಏಳು ಬೆಟ್ಟಗಳ ಒಡೆಯ ತಿರುಪತಿ ತಿಮ್ಮಪ್ಪ ಅದನ್ನು ಮೀರಿ ಮುನ್ನಡೆಯಲಿದೆ ಅಯೋಧ್ಯಾ ಮಂದಿರ ಎಂದು ಕೆಲವರು ವಾದಿಸುತ್ತಿದ್ದರೆ, ಇನ್ನೂ ಕೆಲವರು ವಿತಂಡವಾದಿಗಳು ಅವರಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟುವುದು ಅಸಲಿಗೆ ಇಷ್ಟವಿಲ್ಲ, ಬೇಕಂತಲೇ ಬೇಡದ ವಿಷಯಗಳನ್ನು, ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡುತ್ತಿದ್ದಾರೆ. ಇನ್ನೂ ಕೆಲವರಿದ್ದಾರೆ, ತಮಗೆ ತಾವೇ ಬುದ್ಧಿವಂತರೆಂದು ಭಾವಿಸುವ ಅಲ್ಪ ಸ್ವಲ್ಪ ಜ್ಞಾನಿಗಳು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಹೀಗೆ ಬರೆದುಕೊಳ್ಳುತ್ತಿದ್ದಾರೆ, ಅಸಲು ಅಯೋಧ್ಯೆಯಲ್ಲಿ ಈ ರಾಮ ಮಂದಿರವನ್ನೇಕೆ ಕಟ್ಟಬೇಕು? ಯಾವುದಾದರೂ ಆಸ್ಪತ್ರೆ ಕಟ್ಟಬಹುದಿತ್ತು, ಸ್ಕೂಲ್ ಕಟ್ಟಬಹುದಿತ್ತು, ಅಥವಾ ಕಾಲೇಜ್ ಕಟ್ಟಬಹುದಿತ್ತು ಎಂದು ಬಹಳ ವ್ಯಂಗ್ಯವಾಗಿ ಬರೆದುಕೊಳ್ಳುತ್ತಾರೆ. ಇನ್ನೂ ಕೆಲವರು ಅಯೋಧ್ಯೆಯಲ್ಲಿ ರಾಮ ಮಂದಿರದಿಂದ ಯಾವುದೇ ಉಪಯೋಗವಿಲ್ಲವೆಂದು, ಅದರಿಂದ ನಮ್ಮ ದೇಶಕ್ಕೆ ಲಾಭವೇನೆಂದು ಕೇಳುತ್ತಿದ್ದಾರೆ. ಸಾವಿರಾರು ಕೋಟಿ ಹಣವನ್ನು ಸರ್ಕಾರವು ಏಕೆ ಈ ರೀತಿ ದುಂದುವೆಚ್ಚ ಮಾಡುತ್ತಿದೆ ಎಂದು ಸಹ ಕೇಳುತ್ತಿದ್ದಾರೆ. ನೀವು ಕೂಡ ಇಂತಹ ಪ್ರಶ್ನೆಗಳನ್ನು ಕೇಳಿಸಿಕೊಂಡಾಗ ಹೌದಲ್ಲವೇ, ನಿಜವಲ್ಲವೇ ಎಂದುಕೊಂಡಿರಬಹುದು. ಆದರೆ ಸ್ನೇಹಿತರೆ, ಇಲ್ಲಿ ವಾಸ್ತವ ಬೇರೆ ರೀತಿಯಾಗಿಯೇ ಇದೆ. ಈ ಎರಡೂ ವಿಷಯಗಳ ಬಗ್ಗೆ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ಈ ವಿಡಿಯೋದ ಮೂಲಕ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆಯೇ ನೀವು ಸಹ ಶ್ರೀರಾಮನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ದಿನ ಸರಿಸುಮಾರು 1,00,000 ಕೋಟಿ ವ್ಯವಹಾರ ನಡೆದಿದೆ ಎಂದು ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟದಿಂದ ಅಂದಾಜು ಮಾಡಲಾಗಿದೆ. ದೇಶದಾದ್ಯಂತ ಸುಮಾರು 30,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈಗಾಗಲೇ 5 ಕೋಟಿ ರಾಮ ಮಂದಿರದ ಪ್ರತಿಕೃತಿಗಳ ಮಾರಾಟವಾಗಿದೆ ಎಂದು ಅಂದಾಜಿಸಲಾಗಿದೆ. ರಾಮನಿಂದ ಹೊಸ ವ್ಯವಹಾರವೇ ಸೃಷ್ಟಿಯಾಗುತ್ತಿದೆ ಎಂದು ವ್ಯಾಪಾರಗಳ ಒಕ್ಕೂಟವು ಹೇಳುತ್ತಿದೆ. ಕೇವಲ ಉತ್ತರ ಪ್ರದೇಶದಲ್ಲಿ ಮಾತ್ರವೇ ಈ ಪ್ರಾಣ ಪ್ರತಿಷ್ಠೆಯ ದಿನ 40,000 ಕೋಟಿ ವಹಿವಾಟು ನಡೆಸಲಾಗಿದೆ. ಶ್ರೀರಾಮನ ಮಂದಿರದ ಪ್ರತಿಕೃತಿಗಳಿಗೆ ಆನ್ಲೈನ್ನಲ್ಲಿ ಭಾರೀ ಬೇಡಿಕೆ ಇದೆ. ಮುಂದಿನ 10 ವರ್ಷಗಳಲ್ಲಿ ಅಯೋಧ್ಯೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ 85,000 ಕೋಟಿ ಹೂಡಿಕೆಯಾಗುತ್ತಿದೆ ಎಂದು ಅಂದಾಜು ಮಾಡಲಾಗುತ್ತಿದೆ. ಜನವರಿ 23ರಿಂದ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದ್ದು ಅದರ ಬೆನ್ನಲ್ಲೇ ಈಗಾಗಲೇ ಸಾಕಷ್ಟು ಜನರು ಅಲ್ಲಿಗೆ ಆಗಮಿಸುತ್ತಿದ್ದಾರೆ. ಜನವರಿ 23ನೇ ತಾರೀಕು ಒಂದೇ ದಿನ ಸುಮಾರು 3,00,000ಕ್ಕೂ ಅಧಿಕ ಮಂದಿ ರಾಮನನ್ನು ಕಣ್ತುಂಬಿಕೊಂಡಿದ್ದಾರೆ. ಅಲ್ಲಿಗೆ ಬರುವ ಈ ಜನಸಾಗರವನ್ನು ನೋಡುತ್ತಿದ್ದರೆ ಅರ್ಥವಾಗುತ್ತದೆ, ಈ ಜನ ರಾಮನ ದರ್ಶನಕ್ಕಾಗಿ ಅದೆಷ್ಟು ಕಾತುರದಿಂದ ಕಾಯುತ್ತಿದ್ದರು ಎಂದು. ಅಯೋಧ್ಯೆ, ಇದು ಭಾರತದ ಪ್ರಮುಖ ಧಾರ್ಮಿಕ ಹಾಗೂ ಪ್ರವಾಸಿ ಕೇಂದ್ರವಾಗಿ ಮಾರ್ಪಾಡಾಗಲಿದೆ. ಅದಕ್ಕೆ ಬೇಕಾದ ಎಲ್ಲಾ ತಯಾರಿ ಮತ್ತು ವ್ಯವಸ್ಥೆಗಳನ್ನು ಈಗಾಗಲೇ ಟ್ರಸ್ಟ್ ಮಾಡಿಕೊಡುತ್ತಿದೆ. ಈ ರಾಮ ಮಂದಿರವು ಸುಮಾರು 70 ಎಕರೆಯ ವಿಸ್ತೀರ್ಣವನ್ನೊಂದಿದೆ. ಈ ಜಾಗದಲ್ಲಿ ಅನ್ನಛತ್ರಗಳು, ಸಭಾಮಂಟಪಗಳು ಮತ್ತು ಇನ್ನೂ ಕೆಲವು ದೇವಾಲಯಗಳು ನಿರ್ಮಾಣವಾಗುವ ಸಾಧ್ಯತೆಗಳಿವೆ. ಇಡೀ ಜಗತ್ತಿನಲ್ಲಿ ಅತಿ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗುವುದರಲ್ಲಿ ಎರಡು ಮಾತಿಲ್ಲ. ಭವಿಷ್ಯತ್ತಿನಲ್ಲಿ ಅಯೋಧ್ಯೆ ರಾಮ ಮಂದಿರಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ತಿರುಮಲಕ್ಕೆ ಬರುವ ಭಕ್ತರ ಸಂಖ್ಯೆಯನ್ನು ಕ್ರಾಸ್ ಮಾಡುತ್ತದೆ? ಅಯೋಧ್ಯೆ, ಇದು ನಮ್ಮ ಭಾರತದ ಮೊಟ್ಟ ಮೊದಲ ಸ್ಥಾನದಲ್ಲಿರುತ್ತದ ಎಂಬ ಪ್ರಶ್ನೆ ನಿಮ್ಮಲ್ಲಿ ಉದ್ಭವಿಸಿದರೆ, ಎಸ್, ಖಂಡಿತ ನಿಜವೆಂದು ಹೇಳುತ್ತಿವೆ ಕೆಲವು ಸಂಸ್ಥೆಗಳು. ಇದೇ ರೀತಿ ಭಕ್ತ ಸಾಗರ ಅಯೋಧ್ಯೆಗೆ ಹರಿದು ಬರುತ್ತಿದ್ದರೆ 1 ವರ್ಷಕ್ಕೆ ಸುಮಾರು 5 ಕೋಟಿ ಭಕ್ತರು ಸಂದರ್ಶಿಸುವ ಅವಕಾಶವಿದೆ ಎಂದು ಟ್ರಸ್ಟ್ ಅಂದಾಜಿಸುತ್ತಿದೆ. ಪಂಜಾಬ್ನ ಪ್ರಸಿದ್ಧ ದೇವಾಲಯವಾದ ಅಮೃತಸರ್ 3,00,000 ಪ್ರತಿ ವರ್ಷ 3-3.5 ಕೋಟಿ ಭಕ್ತರು ದರ್ಶನ ಪಡೆಯುತ್ತಾರೆ. ತಿರುಪತಿ ತಿರುಮಲ ದೇವಾಲಯವನ್ನು ಪ್ರತಿ ವರ್ಷ 2.5-3 ಕೋಟಿ ಭಕ್ತರು ದರ್ಶನ ಪಡೆಯುತ್ತಾರೆ. ಕಾಶ್ಮೀರದ ವೈಷ್ಣೋದೇವಿ ದೇವಾಲಯಕ್ಕೆ 80,00,000 ಮಂದಿ ಭಕ್ತರು ಬರುತ್ತಿದ್ದು 500 ಕೋಟಿ ವಹಿವಾಟು ನಡೆಯುತ್ತಿದೆ. ಆಗ್ರಾದ ತಾಜ್ಮಹಲ್ ವೀಕ್ಷಣೆಗೆ 70,00,000 ಮಂದಿ ಆಗಮಿಸುತ್ತಿದ್ದು
ನೂರು ಕೋಟಿ ಲೇವಾದೇವಿಯಾಗುತ್ತಿದೆ. ಇಷ್ಟೇ ಅಲ್ಲದೆ ಸೌದಿ ಅರೇಬಿಯಾ ಮತ್ತು ವ್ಯಾಟಿಕನ್ ಸಿಟಿಯನ್ನು ಕೂಡ ಮೀರಿಸುತ್ತದೆಂದು ಅಂದಾಜಿಸಲಾಗಿದೆ. ಇವುಗಳೆಲ್ಲವನ್ನೂ ಮೀರಿ ಅಯೋಧ್ಯೆ ಮುಂದುವರೆಯಲಿದ್ದು ಆರ್ಥಿಕ ರಂಗದಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿರುತ್ತದೆಂದು ಅಂದಾಜು ಮಾಡಲಾಗುತ್ತಿದೆ. ಕೇಂದ್ರ ಸರ್ಕಾರ ಮತ್ತು ಅಲ್ಲಿನ ಅಯೋಧ್ಯೆ ರಾಜ್ಯ ಸರ್ಕಾರ ಎರಡೂ ಸೇರಿ ಸುಮಾರು 85,000 ಕೋಟಿಯಷ್ಟು ಹೂಡಿಕೆ ಮಾಡಿ ಅಯೋಧ್ಯೆ ರೂಪುರೇಷೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವ ಯೋಜನೆ ಯಶಸ್ವಿಯನ್ನು ಪಡೆಯುತ್ತಿದೆ. ಈಗಾಗಲೇ ಹೊಸದಾಗಿ ಏರ್ಪೋರ್ಟ್ ನಿರ್ಮಾಣವಾಗಿದೆ, ರೈಲ್ವೆ ಸ್ಟೇಷನ್ ಅನ್ನು ಆಧುನೀಕರಿಸಲಾಗಿದೆ. ಅಯೋಧ್ಯೆಯ ಭವಿಷ್ಯವನ್ನು ಬದಲಾಯಿಸುವತ್ತ ಮುಂದೆ ಸಾಗುತ್ತಿದೆ ಈ ರಾಮ ಮಂದಿರ. ಈ ಮಂದಿರಕ್ಕೆ ಭಾರತವಷ್ಟೇ ಅಲ್ಲದೆ ಇತರ ದೇಶಗಳಿಂದಲೂ ಮೂಲೆ ಮೂಲೆಯಿಂದಲೂ ಜಾತಿ ಮತ ಭೇದವಿಲ್ಲದೆ ಹರಿದು ಬರುತ್ತಿದೆ ಭಕ್ತ ಜನಸಾಗರ. ಅಯೋಧ್ಯೆಗೆ ವಾರ್ಷಿಕ 5 ಕೋಟಿ ಭಕ್ತರು ಆಗಮಿಸುತ್ತಾರೆ ಎಂದು ಅಂದಾಜಿಸಲಾಗುತ್ತಿದೆ. ಕೇವಲ ಒಂದೇ ಒಂದು ಈ ಅಯೋಧ್ಯೆ ರಾಮ ಮಂದಿರದಿಂದ ಪ್ರತಿ ವರ್ಷಕ್ಕೆ ಸರಿಸುಮಾರು 25,000 ಕೋಟಿ ಆದಾಯ ಬರಲಿದೆ ಎಂದು ಪ್ರತಿಷ್ಠಿತ ಸಂಸ್ಥೆಗಳಾದ SBI ಮತ್ತು ಜಗತ್ತಿನ ಖ್ಯಾತ ಸಂಸ್ಥೆ ಜಫರೀಸ್ ವರದಿ ನೀಡಿದ್ದಾರೆ. ರಾಮ ಮಂದಿರವು ನಮ್ಮ ದೇಶದ ಆರ್ಥಿಕತೆಗೆ ಮತ್ತಷ್ಟು ಬಲ ತುಂಬಲಿದೆ. ಸ್ನೇಹಿತರೆ, ಇದೆಲ್ಲವನ್ನೂ ಅರ್ಥೈಸಿಕೊಳ್ಳದ ಕೆಲವರು ಅಲ್ಪ ಸ್ವಲ್ಪ ಜ್ಞಾನಿಗಳು, ವಿತಂಡವಾದಿಗಳು ಬೇಕಂತಲೇ ಪ್ರಜೆಗಳನ್ನು ತಪ್ಪು ದಾರಿ ಹಿಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಜಾಗ್ರತೆಯಿಂದ ಕೇಳಿ, ಸುಪ್ರೀಂ ಕೋರ್ಟ್ ಆದೇಶಿಸಿದಂತೆಯೇ ರಾಮ ಮಂದಿರವನ್ನು ಕಟ್ಟಲು ಸರ್ಕಾರದ ಟ್ಯಾಕ್ಸ್ ಹಣವನ್ನು ಖರ್ಚು ಮಾಡಿಲ್ಲ. ರಾಮ ಮಂದಿರಕ್ಕೆ ಟ್ರಸ್ಟ್ ಮೂಲಕ ದೇಣಿಗೆಯ ರೂಪದಲ್ಲಿ ಹರಿದು ಬರುತ್ತಿರುವ ಹಣದಿಂದಲೇ ರಾಮ ಮಂದಿರವು ನಿರ್ಮಾಣವಾಗುತ್ತಿದೆ ಎಂದು ರಾಮ ಮಂದಿರದ ಕಮಿಟಿ ಚೇರ್ಮನ್ ನೃಪೇಂದ್ರ ಮಿಶ್ರರವರು ದೃಢಪಡಿಸಿದ್ದಾರೆ. ನೀವೇ ಕೇಳಿ ಅವರು ಏನು ಹೇಳಿದ್ದಾರೆಂದು. Not a single pie has come from any government agency for the construction of the temple. Everything which has come and the collection of funds till now, which is a unique cooperation of the people of India, about 3,500 crore has been come. Mostly it has come from small people. A coupon was given for 100 rupees that more than 1 lakh voluntary workers, they were given the receipt books. They went round the various panchayats. They talk to the people and those who contributed, they collect. ಸ್ನೇಹಿತರೆ, ಸಾಮಾನ್ಯವಾಗಿ ನಮಗೆ ತಿಳಿದಂತೆ ನಮ್ಮ ಏರಿಯಾಗಳಲ್ಲಿ ಒಂದು ನ್ಯಾಷನಲ್ ಹೈವೇ ಬಂದರೇನೆ ಭೂಮಿಯ ಬೆಲೆಗಳು ಗಗನಕ್ಕೇರುತ್ತವೆ, ವ್ಯಾಪಾರ ವಹಿವಾಟುಗಳು ಜೋರಾಗುತ್ತವೆ. ಅಂತಹದರಲ್ಲಿ ಅಯೋಧ್ಯೆಯಲ್ಲಿ ಐತಿಹಾಸಿಕ ನಮ್ಮ ಹಿಂದೂಗಳ ಬಹು ಇಷ್ಟವಾದ ರಾಮ ಮಂದಿರ ನಿರ್ಮಾಣವಾಗಿದೆ. ನೀವೇ ಆಲೋಚಿಸಿ ಇನ್ನು ಯಾವ ಮಟ್ಟದಲ್ಲಿ ಅಲ್ಲಿನ ಆರ್ಥಿಕತೆ ಎನ್ನುವುದು ಮುಂದುವರಿಯುತ್ತದೆಂದು ನೋಡುತ್ತೀರಿ. ಕೇವಲ ಕೆಲವು ವರ್ಷಗಳಲ್ಲಿಯೇ ಇಡೀ ಅಯೋಧ್ಯೆಯ ರೂಪುರೇಷೆಗಳು ಬದಲಾಗಲಿವೆ. ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಹೋಟೆಲ್ಸ್, ಟೂರಿಸಂ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಅಯೋಧ್ಯೆಯಲ್ಲಿ ತಲೆಯೆತ್ತುತ್ತಿವೆ. ಇದರಿಂದ ಹೊಸ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತಿವೆ, ವ್ಯಾಪಾರಗಳು ಸೃಷ್ಟಿಯಾಗುತ್ತಿವೆ. ಸಣ್ಣ ಸಣ್ಣ ವ್ಯಾಪಾರಿಗಳಿಂದ ಹಿಡಿದು ಆನ್ಲೈನ್ ವ್ಯಾಪಾರದವರೆಗೂ ವಹಿವಾಟು ಜೋರಾಗಲಿದೆ. ಇವೆಲ್ಲವೂ ಕೂಡ ದೇಶದ ಆರ್ಥಿಕತೆಗೆ ಮತ್ತಷ್ಟು ಬಲ ತುಂಬುತ್ತವೆ. ಸ್ನೇಹಿತರೆ, ಅಯೋಧ್ಯೆಯಲ್ಲಿ ಮಂದಿರ ಕಟ್ಟದೆ ಆಸ್ಪತ್ರೆ, ಸ್ಕೂಲ್ಸ್, ಕಾಲೇಜಸ್ ಕಟ್ಟಬಹುದಿತ್ತಲ್ಲವೇ ಎನ್ನುವವರಿಗೆ ಉತ್ತರವೆಂದರೆ, ಆಸ್ಪತ್ರೆಗಳು, ಕಾಲೇಜ್ಗಳು ಕಟ್ಟಲು ದೇಶದಲ್ಲಿ ಬಹಳಷ್ಟು ಪ್ರದೇಶಗಳಿವೆ. ಆದರೆ ಅಯೋಧ್ಯೆ ಇದು ಸಾಧಾರಣ ಪ್ರಾಂತ್ಯವಲ್ಲ, ಇದೊಂದು ಐತಿಹಾಸಿಕ ಪವಿತ್ರ ಸ್ಥಳ. ನಮ್ಮ ದೇಶದ ಸಂಸ್ಕೃತಿ, ಚರಿತ್ರೆ ಮತ್ತು ಪೂರ್ವಿಕರಿಗೆ ಸಂಬಂಧಿಸಿದಂತಹ ಸ್ಥಳ. ಅಂತಹ ಸ್ಥಳದಲ್ಲಿ ನಮ್ಮ ದೇಶದ ಚರಿತ್ರೆಯನ್ನು ಬಿಂಬಿಸುವ ಮಂದಿರ ಕಟ್ಟದೆ ಬೇರೆ ಕಟ್ಟಡಗಳನ್ನು ಕಟ್ಟಿ ನಮ್ಮ ಚರಿತ್ರೆಯನ್ನು ನಾವೇ ಏಕೆ ಮರೆಯಬೇಕು? ಸ್ನೇಹಿತರೆ, ಈಗ ಹೇಳಿ, ನಮ್ಮ ಹೆಮ್ಮೆಯ ಅಯೋಧ್ಯೆ ರಾಮ ಮಂದಿರ ಇದು ತಿರುಪತಿಯನ್ನು ಮೀರಿಸುತ್ತಾ? ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್. ಧನ್ಯವಾದಗಳು.